ನಮ್ಮಂತಂದೆ ಯಾರಿಗೂ ಆಗೋದು ಬೇಡ ಸರ್, ಈ ಬಿ ಎಸ್ ಎನ್ ಎಲ್ ಅಲ್ಲಿ ನಾವು ಕೇಳೋದಷ್ಟೇ ಸರ್. ಪೆಟ್ರೋಲ್ ಬಾಟಮ್ ಕವರಿಂಗ್ ಅವ್ರು ಇದ್ದಾಗ ಯಾರು ಚಾರ್ಜ್ ಸ್ಟೇಷನ್ ಹತ್ರ ಬನ್ನಿ, ನೀವು ಅವರು ಬರ್ತಾರೆ. ಇದೇನ್ ಬಗೆಹರಿಸ್ಕೊಳಂಗಿದ್ರೆ ಬಗೆಹರಿಸ್ಕೊಳ್ಳಿ. ನನ್ನ ಹೆಸರು ನಾಗರಾಜ್ ಅಂತ, ಬಿ ಎಸ್ ಎನ್ ಫ್ರಾಂಚೈಸಿ ಮಾಡ್ತೀನಿ. 15-16 ವರ್ಷದ ಫ್ರಾಂಚೈಸಿ ಮಾಡ್ತೀನಿ ಗುಬ್ಬಿ ಅಂಡ್ ಕುಣಿಗಲ್ಲು. 2 OCST ಮಾಡ್ತಾ ಇದ್ದೀನಿ. ಆದ್ರೆ ನಾನು 4-5 ವರ್ಷದಿಂದ ಆಧಾರ್ ಮಾಡ್ತಾ ಇದ್ದೀನಿ. ಆಧಾರ್ ಮಾಡೋದಕ್ಕೆ 1 ರೂಪಾಯಿ ಇವರು ನಮ್ಗೆ ಲೆಟರ್ ಕೊಡ್ಬೇಕಾದ್ರೆ ಪ್ರತಿ ತಿಂಗಳು ನಮಗೆ ಕಮಿಷನ್ ಕೊಡ್ತೀವಿ ಅಂತ ಲೆಟರ್ ಕೊಟ್ಟಿದ್ರು. ಆದ್ರೆ ಇವತ್ತಿನ ನನಗೆ 3 ವರ್ಷ ಆಯ್ತು ಅಂತ ಕೂಡ ಇವತ್ತು ನನಗೆ 1 ರೂಪಾಯಿ ಕಮಿಷನ್ ಕೊಟ್ಟಿಲ್ಲ. ಎಷ್ಟು ಬರ್ಬೇಕು ದುಡ್ಡು ನಿಮಗೆ? ನನಗೆ ಕಮಿಷನ್ ಹತ್ತು ಕೂಡ 6-7 ಲಕ್ಷ ರೂಪಾಯಿ ಮೇಲೆ ಬರಬೇಕು. ಅದು ಬಂದಿಲ್ಲ. ನಾನು ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದೀನಿ, ಬ್ಯಾಂಕ್ ಫ್ರಾಂಚೈಸಿ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದೀನಿ, 3,20,000. ಆ ದುಡ್ಡನ್ನು ಕೊಡ್ತಿಲ್ಲ. ಇವತ್ತೊಬ್ಬ ನಮ್ಮ ಎಸ್ ಡಿ JTO ಮೇಡಮ್ ಇದಾರೆ, ಶ್ರುತಿ ಅಂತ, ನಾನು ಕೊಡೋದೇ ಇಲ್ಲ. ಅದೇನು ಮಾಡ್ಕೊಂತೀವಿ ಮಾಡ್ಕೋಬಂದು ಬಾಯಿಗೆ ಬಂದಾಗ ನಮ್ಮ ಹೆಂಗಸರು ಬಾಯಿಗೆ ಬಂದು ಬೈದಾರೆ. ನನಗೆ ಪಲ್ಲವಿನ ಎಸ್ ಡಿ ಮೇಡಮ್ ಇಂದ ತುಂಬಾ ತೊಂದರೆ ಆಯ್ತು ಸರ್. ನನ್ನ ಫ್ರಾಂಚೈಸಿ ನಾವು ಫ್ರಾಂಚೈಸಿ ಕೆಲಸ ಸಬ್ಮಿಟ್ ಮಾಡಿರೋ ಬೇಕಾದ ಬೇಕಾಗಿಬಿಟ್ಟೆ ಮಾಡಿ. ನಮ್ಗೆ ಬಹಳ ಅನ್ಯಾಯ ಮಾಡಿದ್ದಾರೆ. ಕನ್ನಡ ಮಾತಾಡಿದ್ರೆ ನೀನು ಆಫೀಸ್ ಒಳಗೆ ಬರ್ಬೇಡ ಅಂತ ನನ್ನ ಕಿರಿಕ್ ಮಾಡಿದ್ದೆ ಸರ್. ಇಂಗ್ಲಿಷ್ ಕಲ್ತ್ಕೊಂಡೇ ಬರ್ಬೇಕು ನೀನು. ನಾನು 15 ವರ್ಷದಿಂದ ಫ್ರಾಂಚೈಸಿ ಸರ್, ಹಳ್ಳಿ ಸಿಮ್ಮಾರ್ ಇದ್ದೀನಿ ನಾನು. ಪ್ರತಿ ಬಿ ಎಸ್ ಎನ್ ಎಲ್ ಆಗಿ ನಮ್ಮ ಫ್ಯಾಮಿಲಿ ಜೀವ ಬಿಟ್ಟಿದೆ. ಹತ್ತನೇ ಲಕ್ಷ ದುಡ್ಡು ಬರ್ಬೇಕು. 1 ರೂಪಾಯಿ ದುಡ್ಡು ಬರ್ತಿಲ್ಲ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. 1 ವರ್ಷ ಆಯ್ತು ನಾನು ಹತ್ತು ಬಳ ಫ್ರಾಂಚೈಸಿ ಬಿಟ್ಟು. ನಾನು ಇವತ್ತಿನವರೆಗೂ ಇವತ್ತು ಅವತ್ತು ನಾಳೆ ನಾಡ್ದು ಈಗ ಆಗ ಅಂತಾರೆ ಹೊರತು ಯಾರು ರೆಸ್ಪಾಂಡ್ ಮಾಡ್ತಿಲ್ಲ. ನಾನು ಎಲ್ಲಿಗೆ ಹೋಗೋಣ ಸರ್? ನಾನು ದುಡ್ಡು ಏನು ಮಾಡೋಣ? ನಾನು ಈಗ ನನ್ನ ಭವಿಷ್ಯ ಏನು ಮಾಡ್ಬೇಕು? ನನ್ನ ಹೆಣ್ಣು ಮಕ್ಳಿಗೆ ಯಾರು ಗತಿ ಆಗ್ಬೇಕು? ನಾನು ಇಷ್ಟು ವರ್ಷ ಕಷ್ಟಪಟ್ಟು ದುಡಿದಕ್ಕೆ ಏನು ಸಂಬಂಧ ಮಾಡ್ಬೇಕು? ನಾನು ಏನು ಮಾಡ್ಬೇಕು? ನನಗೆ 15 ವರ್ಷದಿಂದ ಬಿ ಎಸ್ ಎನ್ ಎಲ್ಗೋಸ್ಕರ ನಾನು ಊರು ಸುತ್ತಿದ್ದೀನಿ, ಬೀದಿ ಸುತ್ತೀನಿ. ಸಿಮ್ ಮಾರಕ್ಕೋಸ್ಕರ 6 ಲಕ್ಷ ರೂಪಾಯಿ ಕೊಟ್ಟು ಸಂಬಳ ಕಾರ್ ತಗೊಂಡು ಊರು ಸುತ್ತಿದ್ದೀನಿ ಸರ್. ಮೇಳ ಮಾಡ್ತಿದ್ದೀನಿ ನಾನು ಕಾರ್ ಮೇಳ ಸಿಮ್ ಮಾರ್ಕ್ ನೋಡಿದಿರಲ್ಲ ನೀವು, ಅಲ್ಲಿ ಮೇಳ ಮಾಡ ನೋಡ್ತಿರಲ್ಲ. ಆ ಥರ ಮಾಡೋದಕ್ಕೆ 6 ಲಕ್ಷ ಲೋನ್ ತಗೊಂಡು ಕಾರ್ ತಗೊಂಡು ಸಿಮ್ ಮಾರಿ ಫ್ರಾಂಚೈಸಿ ನಡೆಸ್ತಾ ಇದೀವಿ. ಆದ್ರೂ ಯಾರು ರೆಸ್ಪೆಕ್ಟ್ ಮಾಡ್ತಾರೆ? ನಾವು ಒಂದು ತಿಪ್ಪೆ ಮೇಲೆ ಕೂತ್ಕೊಂಡು ಸಿಮ್ ಸೇಲ್ ಮಾಡಿ ಬಿ ಎಸ್ ಎನ್ ಎಲ್ ಟಾಪ್ ಅಲ್ಲಿ ಇರ್ಬೇಕು ಅಂತ ಕೆಲಸ ಮಾಡ್ತಾರೆ ಸರ್. ನಾವು ಇವತ್ತು ನಮ್ಗೆ ಯಾವ್ದೇ ರೀತಿ ಒಂದು ಅಮೌಂಟ್ ಕೊಡ್ತಾ ಇಲ್ಲ ಇವರು. ಕೊಡೋ ಅಮೌಂಟ್ ನಾವು ಕೇಳ್ತಾ ಇದ್ರು ಯಾರು ರೆಸ್ಪಾಂಡ್ ಮಾಡ್ತೀರಿ? ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಶ್ರುತಿ ಪಲ್ಲವಿ, ಇವರೇ ಮೇನ್ ವಿಟ್ನೆಸ್ ಕಾರಣ. ನಾವು ಪಲ್ಲವಿ ಮೇಡಮ್ ನಮಗೆ ಕಂಪ್ಲೇಂಟ್ ಮಾಡೋದಕ್ಕೆ ಏನಪ್ಪ ಕಾರಣ ಅಂದ್ರೆ OTP ಹಾಕೊಂಡು ಡೈಲಿ ಅಪ್ಪ ಬೆಳಗ್ಗೆ ಎದ್ದು OTP ನಾವು ಹಾಕಲ್ಲ ಅಂತ ಹೇಳೋದು. ನೀವು ಡಿಪಾರ್ಟ್ಮೆಂಟ್ ಅವರು ನೀವೇನ ಮಕ್ಳಿಗೆ ನಮಗೋಸ್ಕರ ಸಂಬಂಧ ಇಲ್ಲ ಅಂತ ಅವತ್ತಿಂದ ನಮ್ಮದಲ್ಲೇ ಸಿಮ್ ತಗೊಂಡು OTP ಹಾಕಿದ್ರೆ ನಾವು ಹಾಕಲ್ಲ ಅನ್ನೋದಕ್ಕೆ ನಮ್ಮ ಮೇಲೆ ಕಿರಿಕ್ ಮಾಡ್ತಾ ಇರೋದು ಅವತ್ತಿಂದ. ನಿಮ್ಗೆ ತಗಿಸ್ತೀನಿ, ನನಗೆ ಗೊತ್ತೈತೆ ನೀನ್ ಏನ್ ಮಾಡ್ತೀಯ, ನನಗೆ ಗೊತ್ತೈತೆ ನಾನು ಹೆಂಗಿಲ್ಲ ಅಂತ ಹಠ ಮಾಡಿ ನಮ್ಮ ಏನಾರ ಮಾತಾಡ್ತೀವಿ. ಕ್ಲಿಯರ್ ಮಾಡಲಿಲ್ಲ ಅವ್ರೇನ್ ಮಾಡ್ತೀರಾ? ನಾವು ಇದು ಮಾಡ್ತೀವಿ ಸರ್, ನಮ್ಮ ಕಂಪ್ಲೇಂಟ್ ಕೇಸ್ ಮಾಡ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ. ಆತ್ಮಹತ್ಯೆ ನಮ್ಮ ಸಾವಿಗೆ ಇವಳೇ ಕಾರಣ ಸರ್. ಒಂದು 8.5 ಲಕ್ಷ ಲೋನ್ ಇದೆ ಬ್ಯಾಂಕಲ್ಲಿ. ಓಡಿ ಅಕೌಂಟ್ ಅವರು ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ, ಪ್ರತಿ ತಿಂಗಳು ಸ್ಟೇಟ್ಮೆಂಟ್ ಕೊಡಬೇಕು. ಅವ್ರು ಕೊಡಲಿಲ್ಲ ಅಂದರೆ ಅಕೌಂಟ್ ಬ್ಯಾನ್ ಮಾಡಿದಾರೆ. ಈಗ ಅಕೌಂಟ್ ಬ್ಯಾನ್ ಮಾಡಿರೋದ್ರಿಂದ ನನಗೆ ಅಕೌಂಟ್ ಟ್ರಾನ್ಸಾಕ್ಷನ್ ಆಗ್ತಿಲ್ಲ, ಇಲ್ಲಿ ದುಡ್ಡು ಗೊತ್ತಿಲ್ಲ, ಅಲ್ಲಿ ಅಕೌಂಟದ್ದು ನಾನು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗ್ತಿಲ್ಲ. ಹಿಂಗಾಗಿ ಬ್ಯಾಂಕಲ್ಲೂ ನನ್ನ ಸಸ್ಪೆಂಡ್ ಅವ್ರು ಕೋರ್ಟ್ಗೆ ಹಾಕ್ತಾರೆ. ಅವ್ರು ಯಾರು ಸರ್ ಅವನೇ? ನಾಗರತ್ನಮ್.